ಸೊ ಇವತ್ತೇನಂದ್ರೆ ಈಚೆ ವೆಹಿಕಲ್ ಸರ್ವಿಸಿಗೆ ಬಿಡಕ್ಕೆ ಹೋಗಿದ್ದೆ. ಸೊ ಅವಾಗ ಅಲ್ಲಿ ಒಂದು ಹೋಟ್ಲು ರಾಶಿ ದೊನ್ನೆ ಬಿರಿಯಾನಿ ಅಂತ ಹೋಗಿ ಒಂದು ಮೀಲ್ಸ್ ತಗೊಂಡೆ. ಓಪನ್ ಮಾಡ್ತಾ ಇದ್ದೀನಿ ನೋಡುವ ಎಲ್ಲಿ ಅಂತಂದರೆ ಕತ್ರಗುಪ್ಪೆ ಕಾಮಕ್ಯ ಥಿಯೇಟರು ಪಕ್ಕದ ರೋಡಲ್ಲಿ. ಹಂಗೆ ಸ್ಟ್ರೈಟ್ ಹೋದರೆ ಟಿ ವಿ ಎಸ್ ಶೋರೂಮ್ ಇದೆ, ಅದ್ರ ಆಪೋಸಿಟಲ್ಲಿ ಅನ್ಕೋತೀನಿ ಮೇ ಬಿ. ಸೊ ಹಂಗೆ ತಿನ್ನೋಣ ಅಂತ ತಗೊಂಡೆ. ಸೊ ಹಂಗೆ ನೋಡೋಣ, ರಿವ್ಯೂ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟೈಮು ಫುಡ್ ರಿವ್ಯೂ ಕೊಡ್ತಾ ಇದ್ದೀನಿ. ಹೆಂಗಿರುತ್ತೋ ಮಕ್ಕೊಡ್ದಂಗೆ ಹೇಳೋದು ಗುರು. ನೋಡುವ ಯಾವಿದು, ಇಲ್ಲೇ ಸ್ಟಿಕ್ಕರ್ ಬೇರೆ ಅಂಟಿಸೋರು, ಇದಕ್ಕೆ ಅದು ಏನಾಗುತ್ತೋ ಗೊತ್ತಿಲ್ಲ. ಯಾವಿದು, ಚಿಲ್ಲಿ ಚಿಕನ್ನು, ಚಿಲ್ಲಿ ಚಿಕನ್ನು ಕಾಣಿಸ್ತಾ ಇದೆ ಕ್ಲೀನಾಗಿ. ರಾಶಿ ದೊನ್ನೆ ಬಿರಿಯಾನಿ ಅಂತ ಇದೆ. ಹಾಕೊಳ್ಳೋಣ ನನಗೆ, ಈಗ ಎಷ್ಟು ಬೇಕೋ ಅಷ್ಟು ಹಾಕೋತೀನಿ ಗುರು. ಅಯ್ಯೋ ಮಂಚಿ ಬಂದಿದೆ ನಿಮಗೆ. ಇದು ಕಬಾಬು, ಒಂದು ರೆಡ್ ಕಲರ್ದು ಒಂದು ಗ್ರೀನ್ ಕಲರ್ದು ಇದೆ. ಇನ್ನು ಈಗ ಇಲ್ಲಿ ತಿನ್ನಕ್ಕೆ ಎಷ್ಟು ಬೇಕೋ ಮಾಮೂಲಿ ಹಂಗೆ. ಮೊಸರು ಬಜ್ಜಿ, ನಾವು ಮೊಸರು ಬಜ್ಜಿ ಒಬ್ಬ ರೈತ ಗೀತ ಅಂತಂದು ಇದನ್ನ ಮಾಡ್ತಾರೆ. ಬಿರಿಯಾನಿ ನಾನು ಫಸ್ಟ್ ಟೈಮ್ ತಿಂತಾ ಇದ್ದೀನಿ, ಹಿಂಗಿರುತ್ತೆ ನೋಡೋಣ. ಮಂಚದ ಮೇಲೆ ಕೂತಿದ್ದೀನಿ, ಅದೇ ಭಯ ಅವನು ಜೇ ಬಿದ್ದಿದ್ದು ಹೋಗ್ಬಿಟ್ರೆ ಅಂತ. ಅರ್ಧ ಮೊಟ್ಟೆ ಕೊಟ್ಟಿದ್ದಾರೆ. ಪೀಸ್ ಹಾಕೋರು ಗುರು, ಒಂದು 4 ಪೀಸ್ ಹಾಕೋರು ಚಿಕನ್ನು. ಸ್ಟಾರ್ಟ್ ಮಾಡೋಣ. ಇದು ನಾನು ಕುಡ್ಕೊಳ್ಳೋಕ್ಕೆ ಫ್ಯಾಂಟಾ. ಫಸ್ಟು ಚಿಲ್ಲಿ ಚಿಕನ್ನೇ ತಿನ್ನೋಣ. ಕೈ ತೊಳೆದಿದ್ದೀನಿ. ಚೆನ್ನಾಗೈತೆ ಗುರು ಚಿಲ್ಲಿ ಚಿಕನ್ನು, ಬಟ್ ಏನಂದರೆ ನಾನು ಸ್ವಲ್ಪ ಖಾರ ತಿನ್ನೋದು ಕಮ್ಮಿ. ನಾನು ತಗೊಳ್ಳಿದ ಮೀಲ್ಸ್ ಅಂದ್ಬಿಟ್ಟು ಅಲ್ಲೇ ತಿಂತಾ ಇರ್ತಾರೆ, ಝೊಮ್ಯಾಟೊಲ್ಲಿ ಇರುತ್ತೆ ಅನ್ಕೋತೀನಿ ಮೋಸ್ಟ್ಲಿ. ರಾಶಿ ದೊನ್ನೆ ಬಿರಿಯಾನಿ ಅಂತ, ಈಗ ಬಿರಿಯಾನಿ ತಿನ್ನೋಣ. ಗ್ರೀನ್ ಕಲರಲ್ಲಿ ಇದೆ. ಚೆನ್ನಾಗಿದೆ. ಇದನ್ನ ಹಾಕೊಂಡು ತಿನ್ನೋಣ, ಚಿಲ್ಲಿ ಚಿಕನ್ದು ಗ್ರೇವಿ ಹಾಕೊಂಡು ತಿನ್ನೋಣ. ಮೊಟ್ಟೆ ಮೊಟ್ಟೆ ಇದ್ದಂಗೆ ಮಾಮೂಲಿ ಹೆಂಗೆ ತಿಂತೀವೋ ಹಂಗೆ ಐತೆ ಮೊಟ್ಟೆ. ಅಯ್ಯೋ ನಂಗೆ ಈ ಡವೆಲ್ಲ ಮಾಡೋಕ್ಕೆ ಬರಲ್ಲ ತಿನ್ಬೇಕಾದ್ರೆ.
ಹೋಗಲು ಚೆನ್ನಾಗಿದೆ. ಏನು ಅವರು ಮಾಡ್ತಾರಲ್ಲ ರಿವ್ಯೂ ನೋಡಿದ್ದೀನಿ, ಬೆಣ್ಣೆ ಇದ್ದಂಗೆ ಇತ್ತು ಗುರು, ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಯ್ತು. ಯಾವ ಚಿಕನ್ ಆಗಲಿ ಕರಗಲ್ಲ ಹಂಗೆ. ಆ ಥರ ಹೇಳೋದು ಹೇಳಬೇಕಾದ್ರೆ ಆಲ್ಮೋಸ್ಟ್ ಫುಡ್ ಬ್ಲಾಗರ್ಸ್ನ ನೋಡಿದ್ದೀನಿ ನಾನು. ಚೆನ್ನಾಗೈತೆ. ಕತ್ರಗುಪ್ಪೆಲೇನೆ, ಕತ್ರಗುಪ್ಪೆ ಕಾಮಕ್ಯ ಥಿಯೇಟರ್ ಹತ್ರ, ಕಾಮಕ್ಯ ಥಿಯೇಟರ್ ಆಪೋಸಿಟ್ ಅಂದರೆ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ, ಹಂಗೆ ಸ್ಟ್ರೈಟ್ ಹೋಗ್ತಿದ್ರೆ ರೈಟ್ ಸೈಡಲ್ಲಿ ಒಂದು ನಿಮಗೆ ಟಿ ವಿ ಎಸ್ ಶೋರೂಮ್ ಸಿಗುತ್ತೆ, ಅದರ ಆಪೋಸಿಟ್ಟೆ. ಚೆನ್ನಾಗಿದೆ, ಗ್ರೀನ್ ಕಲರ್ದು. ಇಲ್ಲೈತೆ ಕ್ಯಾಮ್ರಾ. ಚೆನ್ನಾಗಿದೆ ನೋಡಿ. ಸರೌಂಡಿಂಗಲ್ಲಿ ಇರೋರು ಯಾರಾದರೂ ಈ ವಿಡಿಯೋ ನೋಡಿದ್ರೆ ಅಟ್ಲೀಸ್ಟ್ ಹೋಗ್ಬಿಟ್ಟು ತಿನ್ನಿ, ಒಳ್ಳೆ ಫುಡ್ಡು ತಿಂದ್ಬಿಟ್ಟು ಹೇಳಬೇಕು. ಖಾರ ಇದೆ, ನಾನು ಜಾಸ್ತಿ ಖಾರ ತಿನ್ನಲ್ಲ. ಇನ್ನೂ ತುಂಬ ವೆರೈಟೀಸ್ ಇತ್ತು, ನಂಗೆ ಬರೀ ಇಷ್ಟೇ ಅಂದ್ಬಿಟ್ಟು ಇಷ್ಟೇ ತಗೊಂಡಿದ್ದು. ಏನೊಂದು ಸ್ವಲ್ಪ ತಿನ್ಬೋದು, ಅದನ್ನು ತಿರ್ಗಾ ರಾತ್ರಿ ತಿನ್ಕೋತೀನಿ. ಕಬಾಬು ಕಬಾಬು ನಮ್ಮನೇಲಿ ಹೆಂಗೆ ಮಾಡ್ತಾರೋ ಹಂಗೆ ಐತೆ. ಒಂದೊಂದು ಕಡೆ ಪೂರ್ತಿ ಇದನ್ನ ಹಾಕಿರ್ತಾರೆ, ಕಲರು ನೋಡಿದ್ದೀನಿ ನಾನು. ತಂದಿದ್ದೀಗೇನು ಬೇಜಾರಾಗಿಲ್ಲ. ಮೂವತ್ತು ಎಲ್ಲ ಗುರು ಚೆನ್ನಾಗೈತೆ. ಒಂದೊಂದು ಕಡೆ ನೋಡಿದ್ವಿ ನಾನು, ಚಿಕನ್ ಯಾವಾಗ ಬೆಣ್ಣೆ ಆಗುತ್ತೆ ಅಂತ ಗೊತ್ತಿಲ್ಲಪ್ಪ. ಆಮೇಲೆ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಏನಿಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರೋದು ಅದು ಹಿಂಗೆಲ್ಲ ಅಷ್ಟು ಪಕ್ಕ ಕಂಡುಹಿಡಿದ್ಬಿಡ್ತಾರೆ, ಆ ಥರ ಯಾರಿಗೂ ಕಂಡುಹಿಡಿಯೋಕ್ಕಾಗಲ್ಲ. ಡವ್ ಮಾಡಬೇಕು ಅಷ್ಟೊಂದೆಲ್ಲ ಮಾಡಬಾರ್ದು. ಬಟ್ ಚೆನ್ನಾಗಿದೆ. ರಾಶಿ ಹಾಂ ರಾಶಿ ರಾಶೀಸ್ ದೊನ್ನೆ ಬಿರಿಯಾನಿನ ಅದು ರಾಶೀಸ್ ದೊನ್ನೆ ಬಿರಿಯಾನಿ ಚೆನ್ನಾಗಿದೆ. ಆಲ್ಮೋಸ್ಟ್ ಯಾರಾದರೂ ಒಳ್ಳೆ ಫುಡ್ ತಿನ್ನೋರಿದೆ ನಮ್ಮ ಅಕ್ಕಪಕ್ಕ ಆರ್ಡ್ರು ಮಾಡ್ಕೊಳ್ಳಿ, ಚೆನ್ನಾಗಿದೆ. ವಿಡಿಯೋ ಬೇಕಾದ್ರೆ ನಿಮ್ಗೇನಾದ್ರು ಪಕ್ಕ ಚೆನ್ನಾಗಿದೆ ಬಿರಿಯಾನಿ. ಒಂದೊಳ್ಳೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೂ. ಥ್ಯಾಂಕ್ಸು ಯಾರಿಗೆ ಹೇಳ್ತೀವೋ ಗೊತ್ತಿಲ್ಲ. ಒಂದು ಒಳ್ಳೆ ಅಡುಗೆ ಮಾಡಿಕೊಡ್ತಾರಲ್ಲ ಅವ್ರಿಗೆ ನಿಜ ಥ್ಯಾಂಕ್ಸ್ ಹೇಳ್ಬೇಕು.
ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಸೊ ರಾಶೀಸ್ ದೊನ್ನೆ ಬಿರಿಯಾನಿಯವ್ರು ಏನಾದರೂ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಬೈಕೊಳಕ್ಕೆ ಹೋಗ್ಬಿಡಿ, ಚೆನ್ನಾಗಿದೆ ಬಿರಿಯಾನಿ, ಖಾರ ಜಾಸ್ತಿ ಆಯ್ತು, ನನಗೆ ಖಾರ ಜಾಸ್ತಿ ಆಯಿತು, ಒಳ್ಳೆ ಟೇಸ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್, ಒಂದೊಳ್ಳೆ ಒಂದು ಟೇಸ್ಟಿಯಾಗಿರೋ ಫುಡ್ ಮಾಡಿಕೊಟ್ಟಿದ್ದೀರಾ. ಮೋಸ್ಟ್ಲಿ ನೀವು ವಿಡಿಯೋ ನೋಡಾದ್ಮೇಲೆ ಹೇಳ್ತಿರೋ ನಾವು ಯಪ್ಪ ಬಂದು ತಗೊಂಡು ಹೋಗಿದ್ನಲ್ಲ ನಕ್ಕನ್ನು ಆಗಲೇ ರಿವ್ಯೂ ಮಾಡಾಕ್ಬಿಟ್ಟವಲ್ಲ ಅಂತ. ಒಳ್ಳೆ ಫುಡ್ಡು ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಬಾಸಸ್ಗೆಲ್ಲ ಸರೌಂಡಿಂಗ್ ಯಾರ್ಯಾರು ಇದ್ದೀರಾ ಆರ್ಡ್ರ್ ಮಾಡಿ, ಚೆನ್ನಾಗಿದೆ ತಿನ್ಬೋದು, ಒಂದೊಳ್ಳೆ ಬಿರಿಯಾನಿ ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ನೆನೆಸ್ಕೋತೀರಾ ಬಟ್ನಲ್ಲಿ ತಿಂದಿದ ತಕ್ಷಣ ನನ್ನ ನೆನೆಸ್ಕೋತೀರಾ ಪಕ್ಕ, ಈ ನನ್ನ ಮಗ ಸರಿ ಹೇಳೋನೆ ಇಲ್ಲಾಂದರೆ ನಕ್ಕನ್ ಏನು ಹೇಳೋನೆ ಅಂದ್ಬಿಡಿ. ನಿಮ್ಮ ಕಮೆಂಟ್ ಕಾಯ್ತಿರ್ತೀನಿ ನಾನು, ಬಿರಿಯಾನಿ ತಿಂದವರು ದಯವಿಟ್ಟು ಕಮೆಂಟ್ ಮಾಡಿ ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್, ಬಾಯ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್.